ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಕುರ್ಗೇಮರ್ ಚಾನಲ್. ನಾನು ನಿಮ್ಮ ಕುರ್ಗೇಮರ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ನೋಡ್ತೀವಿ ಅಂದರೆ ನಮ್ಮ ಚಾನಲಲ್ಲಿ ಓ ಬಿ 28 ಬೇಸ್ ಮಾಡಿ ಸ್ವಲ್ಪ ಅಪ್ಡೇಟ್ಸ್ ಇದೆ ಗೈಸ್. ಹಾಗೆ ಇನ್ನೊಂದು ಏನಂದ್ರೆ ಗೈಸ್, ಮ್ಯಾಪಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಿದ್ರೆ, ಮ್ಯಾಪಲ್ಲಿ ಹಾಗೆ ನಾವು ಗೇಮ್ ಪ್ಲೇ ಮಾಡ್ತೀವಲ್ಲ ಅದರಲ್ಲೂ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಸೆಟ್ಟಿಂಗ್ಸಲ್ಲಿ. ಹಾಗೆ ಇನ್ನೊಂದು ಹೇಳ್ಬೇಕು ಗೈಸ್, ಯಾಕಂದರೆ ಇವಾಗ ರ್ಯಾಂಪೇಜ್ ನ್ಯೂ ಡೌನ್ ಅಂತ ಒಂದು ಇವೆಂಟ್ ಬರ್ತಾ ಇದೆ ಅಪ್ಕಮಿಂಗಲ್ಲಿ, ಅದ್ರ ಬಗ್ಗೆ ಅದನ್ನ ಬೇಸ್ ಮಾಡಿನೇ ಇವಾಗ ಓ ಬಿ 28 ಅಪ್ಡೇಟ್ ಮಾಡ್ತಾನೆ ಇರೋದು. ಹಾಗೆ ರ್ಯಾಂಪೇಜ್ ನ್ಯೂ ಡೌನ್ ಅಂತ ಹೇಳೋಕ್ಕಿಂತ ರ್ಯಾಂಪೇಜ್ 3.1 ಅಂತಲೇ ಹೇಳೋಣ. ಯಾಕಂದರೆ ರ್ಯಾಂಪೇಜ್ 2.1 ಆಲ್ರೆಡಿ ನೀವು ನೋಡಿರ್ಬೋದು, ಓಲ್ಡ್ ಪ್ಲೇಯರ್ಸ್ಗೆಲ್ಲ ಗೊತ್ತಿರುತ್ತೆ, ನ್ಯೂ ಪ್ಲೇಯರ್ಸ್ಗೆ ಗೊತ್ತಿರೋಕ್ಕಿಲ್ಲ. ಈ ವಿಡಿಯೋ ನೋಡಿ ನೀವು ತಿಳ್ಕೊಳ್ಳಿ. ಹಾಗೆ ಗೈಸ್, ಈ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಷನ್ ಆಗಿರುತ್ತೆ, ಹಾಗೆ ತುಂಬ ಯೂಸ್ಫುಲ್ ಆಗಿಯೂ ಇರುತ್ತೆ. ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಆದಷ್ಟು ಗೊತ್ತಿರೋಕ್ಕಿಲ್ಲ ಏನೇನು ಬರುತ್ತೆ ಅಂತ ಶೇರ್ ಮಾಡಿಬಿಟ್ಟು. ಹಾಗೆ ಇದೇ ನಮ್ಮ ಚಾನಲ್ ಫಸ್ಟ್ ನೀವು ವಿಸಿಟ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಅದರ ಬೆಲ್ ಐಕಾನ್ ಟಿಕ್ ಮಾಡಿಬಿಟ್ಟು ಮತ್ತೆ ಚಾನಲ್ ವಾಚ್ ಮಾಡಿ ಗೈಸ್. ಫಸ್ಟ್ ಅಪ್ಡೇಟ್ ಏನಂತ ನೋಡೋಣ ಗೈಸ್. ಗೈಸ್, ನೀವು ಇವಾಗ ಸ್ಕ್ರೀನಲ್ಲಿ ನೋಡ್ತಿದ್ರೆ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಅಪ್ಡೇಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಇವಾಗ ನಾವು ಗ್ಲೋಬಲ್ ಇವಾಗ ಹಾಕ್ಬೇಕಾದ್ರೆ ಗ್ಲೋಬಲ್ ಗ್ರೆನೇಡ್ ಎರಡು ಕ್ಲಿಕ್ ಮಾಡಿ ಆಗ್ತಾ ಇರಬೇಕು ನಮ್ಮನಾಗೆ ನಾವು ಇವಾಗ. ಆದರೆ ಇವಾಗ ಏನು ಮಾಡಿದ್ರೆ ಎರಡು ಸಪ್ರೇಟ್ ಸೆಕ್ಷನ್ ತಂದಿದ್ರೆ, ಗ್ಲೋಬಲ್ಗೆ ಬೇರೆ ಗ್ರೆನೇಡ್ಗೆ ಬೇರೆ. ನಾವಿನ್ಮೇಲೆ ಸ್ವಲ್ಪ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ ಯೂಸ್ ಪ್ರಾಕ್ಟೀಸ್ ಮಾಡಿ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಗ್ಲೋಬಲ್ಗೆ ಬೇರೆ ಮಾಡಿದರೆ ಗ್ರೆನೇಡ್ಗೆ ಬೇರೆ ಮಾಡಿದರೆ. ಹಾಗೆ ಇನ್ನೊಂದು ಅಪ್ಡೇಟ್ ಏನಂದ್ರೆ ಗೈಸ್, ಅದೇ ಅಂದರೆ ಇವಾಗ ನಾರ್ಮಲ್ ಆಗಿ ನೀವು ಪಬ್ಜಿ ಆಡೋರೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಏನಂದರೆ ಮೇಲೆ ಸ್ವೈಪ್ ಮಾಡಿಬಿಟ್ರೆ ಅದ್ರ ಪಾಡಿಗೆ ಓಡ್ತಾ ಇರ್ತಾನೆ ಕ್ಯಾರೆಕ್ಟರು. ಹಾಗೆ ಇದೇ ರೀತಿ ಫ್ರೀ ಫೈರ್ಗೂ ತಂದಿದ್ದಾರೆ ಇವಾಗ. ನೀವು ಈ ರೀತಿನೂ ಮಾಡ್ಕೋಬೋದು. ಇವಾಗ ನಾರ್ಮಲ್ ಆಗಿರೋ ನಾರ್ಮಲ್ ರನ್ ಮಾಡ್ತೀವಲ್ಲ, ಇವಾಗ ಆಲ್ರೆಡಿ ಇದೆಯಲ್ಲ ಪ್ರೆಸೆಂಟ್ ಆಗಿದೆಯಲ್ಲ, ಆ ಥರನ ರನ್ ಮಾಡ್ಕೋಬೋದು. ಆದರೆ ಪಬ್ಜಿಗೆ ಓಕೆ, ಫ್ರೀ ಫೈರ್ಗೆ ಓಕೆನೋ ಇಲ್ವೋ ಗೊತ್ತಿಲ್ಲ, ಯೂಸ್ ಬಂದಮೇಲೆ ಯೂಸ್ ಮಾಡಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಹೇಗೆ ಅಂತ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಏನಂದ್ರೆ ಗೈಸ್, ನಮ್ಮ ಕ್ಲಾಶ್ ಕೊಡೋದು ಗ್ರ್ಯಾಂಡ್ ಮಾಸ್ಟರ್ ತರ್ತಿದ್ರೆ ಗೈಸ್, ನಮಗೆ ಈ ಅಪ್ಡೇಟ್ ಅಂದರೆ ಓ ಬಿ 28 ಬರ್ತದೆ ಅಂತ ಹೇಳಿದರೆ, ಆದರೆ ಇದು ನಮಗೆ ಓ ಬಿ 27 ಬರಬೇಕಾಗಿದೆ. ಯಾಕಂದರೆ ಟೆಕ್ನಿಕಲ್ ಇಶ್ಯೂ ಪ್ರಾಬ್ಲಮ್ ಆಗಿ ತರಲಿಲ್ಲ ಅಂತ ಹೇಳಿದ್ರು, ಆದರೆ ಈ ಅಪ್ಡೇಟ್ ಅದು ಬರ್ತದೆ ಇರುವಂತ ಕಾದ್ ನೋಡೋಣ. ಹಾಗೆ ಗೈಸ್, ಇನ್ನೊಂದು ಏನಂದರೆ ನಮಗೆ ಪೆಟ್ ಸ್ಕಿನ್ ಕೊಡ್ತಾಯಿದ್ರೆ ಡ್ರಕ್ಕಿ ಪೆಟ್ಟು. ಈ ಪೆಟ್ಟು ಎಷ್ಟು ಜನಕ್ಕೆ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ಈ ಪೆಟ್ಟಿ ಸ್ಕಿನ್ ಕೊಡ್ತಾಯಿದ್ರೆ ಚೆನ್ನಾಗೊಂದು ಎಫೆಕ್ಟ್ ಆಗಿದೆ ಅಂತ ಅನ್ಸುತ್ತೆ ಪೆಟ್ಟು. ಯಾವ್ದಾರು ಒಂದು ಈವೆಂಟಲ್ಲಿ ಬರುತ್ತೆ, ತಗೊಳ್ಳೋದ್ರೆ ತಗೊಳ್ಳಿ, ನಿಮ್ಮ ಇಷ್ಟ. ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ ಗೈಸ್, ನಮಗೆ ಇವಾಗ ಕ್ಯಾರೆಕ್ಟರ್ಗೆ ಪವರ್ ಡಿಕ್ರೀಸ್ ಮಾಡೋದು ಇನ್ಕ್ರೀಸ್ ಮಾಡೋದು ಮಾಡ್ತಾಯಿದ್ರು ಒಂದು ಅಪ್ಡೇಟ್ಗೆ, ಅಂದರೆ ಲಾಸ್ಟ್ ಅಪ್ಡೇಟಿಂದ ಮಾಡ್ತವ್ರೆ. ಆದರೆ ನಮಗೆ ಇವಾಗ ಇನ್ಕ್ರೀಸ್ ಮಾಡಿದ್ರು ಒಂದು 3 ಕ್ಯಾರೆಕ್ಟರ್ಗೆ ಡಿಕ್ರೀಸ್ ಮಾಡಿರೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಈ ವಿಡಿಯೋದಲ್ಲಿ ಒಂದು 3 ಕ್ಯಾರೆಕ್ಟರ್ನ ಇನ್ಕ್ರೀಸ್ ಮಾಡಿದ್ರೆ ಲೀಕರ್ಸ್ಗಳಿಂದ ಲೀಕ್ ಆಗಿರೋ ಪ್ರಕಾರ ಹೇಳ್ತಿದ್ದೀನಿ ನೋಡಿ ಗೈಸ್. ಇವಾಗ ಫಸ್ಟ್ ನಾವು ಫೆಲಾಮ ಕ್ಯಾರೆಕ್ಟರ್ ನೋಡೋಣ ಗೈಸ್. ಫೆಲಾಮ ಕ್ಯಾರೆಕ್ಟರ್ನ ಲೆವೆಲ್ 1 ಇರಬೇಕಾದ್ರೆ 30 ಬುಲೆಟ್ಸ್ ಅಂದರೆ ARM ಮಾತ್ರ ಎಕ್ಸ್ಟ್ರಾ ಕೊಡ್ತಿತ್ತು. ಹಾಗೆ ಲೆವೆಲ್ 6 ಇರಬೇಕಾದ್ರೆ 180 ಗಂಟೆ ಕೊಡ್ತಿತ್ತು. ಆದರೆ ಈ ಅಪ್ಡೇಟ್ ಆದ್ಮೇಲೆ ಏನು ಮಾಡಿದ್ರೆ ಅಂದರೆ, ಅದರ ಫಸ್ಟಲ್ಲಿ ARM ಮಾತ್ರ ಕೊಡ್ತಿತ್ತು. ಆದರೆ ಈ ಅಪ್ಡೇಟ್ ಆದಮೇಲೆ ನಮಗೆ ಎಲ್ಲ ಗನ್ ಬುಲೆಟ್ಸ್ ಅಂದರೆ SG, SMG, ಸ್ನೈಪರು ಹಾಗೆ ARM ಸೇರಿದಂಗೆ 180 ಗಂಟೆ ಕೊಡುತ್ತೆ, ಎಕ್ಸ್ಟ್ರಾ ಕೊಡುತ್ತೆ. ಇದು ಸೂಪರ್ ಆಗಿರೋ ಪವರ್ ಅಂತಲೇ ಹೇಳ್ತೀನಿ. ಯಾಕಂದರೆ ನಾನು ಎನಿ ಟೈಮ್ ಯೂಸ್ ಮಾಡೋ ಕ್ಯಾರೆಕ್ಟರ್ ಪವರ್ ಇದು, ಹಾಗಾಗಿ ನನಗೆ ಇಷ್ಟ ಆಯಿತು ಕ್ಯಾರೆಕ್ಟರ್ ಪವರು. ಗೈಸ್, ಹಾಗೆ ನಾವು ಲಾರಾ ಕ್ಯಾರೆಕ್ಟರ್ ನೋಡೋಣ. ಲಾರಾ ಕ್ಯಾರೆಕ್ಟರ್ ಪವರ್ ಏನಂದ್ರೆ ಗೈಸ್, ಅಕ್ಯುರಸಿ ಇನ್ಕ್ರೀಸ್ ಮಾಡ್ಕೊಡೋದು. ಇದು ಲೆವೆಲ್ 6 ಇರ್ಬೇಕಾದ್ರೆ 30% ಇನ್ಕ್ರೀಸ್ ಮಾಡಿ ಕೊಡ್ತಿತ್ತು. ಆದರೆ ಈ ಅಪ್ಡೇಟ್ ಆದಮೇಲೆ ಏನು ಮಾಡಿದ್ರೆ ಅಂದರೆ, ಲೆವೆಲ್ 6 ಅಂದರೆ 5% ಎಕ್ಸ್ಟ್ರಾ ಮಾಡಿದ್ರಷ್ಟೇ, 30 ಇದ್ದಿದ್ದ 35 ಮಾಡಿದರೆ. ಇದು ಅಷ್ಟೇನು ದೊಡ್ಡ ಚೇಂಜಸ್ ಅಲ್ಲ ಅಂತ ಅಂದ್ಕೊಳ್ತೀನಿ. ಹಾಗೆ ಕ್ಲೂ ಕ್ಯಾರೆಕ್ಟರ್ ನೋಡೋಣ ಗೈಸ್. ಕ್ಲೂ ಕ್ಯಾರೆಕ್ಟರ್ ಪವರ್ ಏನಂದ್ರೆ ಗೈಸ್, ಅಂದರೆ 50 meters ಸರೌಂಡಿಂಗಲ್ಲಿ ಎನಿಮಿ ಇರೋದನ್ನು ತೋರಿಸ್ಕೊಡ್ತಿತ್ತು, ಡೈರೆಕ್ಷನ್ 7 ಇರ್ತಿತ್ತು. ಆದರೆ ಈ ಅಪ್ಡೇಟ್ ಆದ್ಮೇಲೆ ಏನು ಮಾಡಿದ್ರೆ ಅಂದರೆ, 50 ಇದ್ದಿದ್ದ 70 ಮಾಡಿದರೆ. ಹಾಗೆ ಗೈಸ್, ಡೈರೆಕ್ಷನ್ನ 7.5 ಮಾಡಿದರೆ. ಗೈಸ್, ಈ ಕ್ಯಾರೆಕ್ಟರ್ ಪವರ್ ಇನ್ಕ್ರೀಸ್ ಮಾಡಿದ್ರೆ ಪರವಾಗಿಲ್ಲ ಅಂತಲೇ ಹೇಳ್ತೀನಿ. ಯಾಕಂದರೆ 50 ಇರೋದನ್ನು 70 ಮಾಡಿರೋದ್ರಿಂದ ನಂಗೆ ಸ್ವಲ್ಪ ಇಷ್ಟ ಆಯಿತು ಕ್ಯಾರೆಕ್ಟರು. ನಿಮ್ಗೆ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಗೈಸ್, ರ್ಯಾಂಪೇಜ್ ನ್ಯೂ ಡೌನ್ ಇಸ್ ಕಮಿಂಗ್ ಅಂತಾಗಿದ್ರೆ, ಈ ಓ ಬಿ 28 ಅಪ್ಡೇಟು ಈ ರ್ಯಾಂಪೇಜ್ ನ್ಯೂ ಡೌನ್ ಬೇಸ್ ಮಾಡಿನೇ ನಡೀತಿರೋದು. ಇದು ಅಫಿಷಿಯಲ್ ಆಗಿ ಫ್ರೀ ಫೈರ್ ಅವರು ಹೇಳಾಯಿತು. ಏನಂದರೆ ಈ ಅಪ್ಡೇಟಲ್ಲಿ ಸುಮಾರು ಸಕ್ಕತ್ತಾಗಿರೋ ಕಾಸ್ಟ್ಯೂಮ್ಸ್ ಎಲ್ಲ ಬಿಡ್ತಾರೆ ಗೈಸ್. ನೀವು ರ್ಯಾಂಪೇಜ್ 2.0 ನೋಡಿರ್ಬೋದು, ಎಷ್ಟು 4 ಕಾಸ್ಟ್ಯೂಮನ್ನು ಸಕ್ಕತ್ತಾಗಿರೋ ಬಿಟ್ಟಿದ್ರು. ಹಾಗೆ ರ್ಯಾಂಪೇಜ್ 1 ಬಿಟ್ಟಿದ್ರು. ಅದೇ ರೀತಿಯೇ ಗೈಸ್, ನಮಗೆ 4 ಕಾಸ್ಟ್ಯೂಮ್ ಕೊಡ್ತಿದ್ರು, ಓ ಪಿ ಲೆವೆಲ್ ಕಾಸ್ಟ್ಯೂಮ್ ಅಂತಲೇ ಹೇಳ್ತೀನಿ. ಇದರಲ್ಲಿ ಎಷ್ಟು ಡೈಮಂಡ್ ಇವೆಂಟಿಗೆ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದು ಫೀಮೇಲ್ ಬಂಡಲ್ ಮಾತ್ರ ಪಕ್ಕ ಫ್ರೀಯಾಗಿ ಕೋಟೆ ಕೊಡ್ತಾರೆ. ಎಂಥ ದೊಡ್ಡ ಇವೆಂಟ್ ಬಂದ್ರೂ ಫೀಮೇಲ್ ಕಾಸ್ಟ್ಯೂಮ್ ಅಂತ ಫ್ರೀಯಾಗಿ ಕೋಟೆ ಕೊಡ್ತಾರೆ. ಹಾಗೆ ಗೈಸ್, ಒಂದು ಫೀಮೇಲ್ ಮತ್ತು ಒಂದು ಮೇಲ್ ಬಂಡಲ್ ಏನು ಮಾಡ್ತಾರೆ ಅಂದರೆ, ಎಲರ್ಟ್ ಪಸ್ಸಿಗೆ ಬಿಟ್ಬಿಡ್ತಾರೆ. ಇದೇ ರೀತಿಯೇ ವರ್ಷ ಮಾಡ್ಕೊಂಬರ್ತಿದ್ದಾರೆ. ಹಾಗೆ ಒಂದು ಎಲರ್ಟ್ ಪಸ್ ಬೇರೆ, ಎಲರ್ಟ್ ಪಸ್ ಅಂದರೆ ಒಂದು ಅಮೌಂಟ್ ಬೇರೆ ಲೀಕ್ ಮಾಡಿದರೆ ಈ ಅಮೌಂಟ್ ನೋಡ್ಕೊಳ್ಳಿ. ಇದೊಂಥರ ಕೋಬ್ರಾ ಅಮೌಂಟ್ ಇದ್ದಂಗೆ ಇದೆ. ಹಾಗೆ ಇದು ಯಾವ ಥರ ಅಂದರೆ ಶೋ ಆಗಿಲ್ಲ, ಆದರೆ ಬಂದಾಗ ನಾನು ಹೇಳ್ತೀನಿ. ಇನ್ನೂ ಸುಮಾರು ಅಪ್ಡೇಟ್ಸ್ ಇದೆ ರ್ಯಾಂಪೇಜಿಗೆ ಸಂಬಂಧಪಟ್ಟಂಗೆ. ಆ ಅಪ್ಡೇಟ್ಸ್ ಎಲ್ಲ ಬಂದಾಗ ಅಪ್ಕಮಿಂಗ್ ನಾನು ನಿಮಗೆ ತಿಳಿಸ್ತೀನಿ. ಇಷ್ಟೇ ಗೈಸ್ ಇವತ್ತಿನ ಅಪ್ಡೇಟ್. ಈ ವಿಡಿಯೋ ನಿಮ್ಮ ಎಲ್ಲರಿಗೂ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕ ಅಂದರೆ ಬೆಲ್ ಐಕಾನ್ ಟಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.